ಥ್ಯಾಂಕ್ ಗಾಡ್ ಕೊನೆಗೂ ಬಂದ್ಯಲ್ಲ. ಎಲ್ಲಿ ನೀನು ಬರೋದೇ ಇಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ. ನನಗಂತೂ ಹೊಟ್ಟೆ ಹಸಿವು ತಾಳಕ್ಕಾಗದೆ ಪ್ರಾಣ ಹೋದಂಗೆ ಆಗ್ತಿತ್ತು. ಕ್ಷಮಿಸಿ, ಸ್ವಲ್ಪ ತಡ ಆಯ್ತು. ದಿಸ್ ಇಸ್ ಟೂ ಮಚ್ ಕರ್ಣ. ನಾವಿಲ್ಲಿ ಹಸ್ಕೊಂಡು ಸಾಯ್ತಾ ಇದೀವಿ, ಈ ರಾಜಿ ತಮಾಷೆ ನೋಡ್ತಾ ಇದ್ದಾಳೆ. ಏನ್ ರಾಜಿ ಇದೆಲ್ಲ, ಏನ್ ಆಟ ಆಡ್ತಾ ಇದ್ಯಾ? ಇಷ್ಟೋ ತನಕ ಮನೇಲಿ ಏನ್ ಮಾಡ್ತಾ ಇದ್ದೆ? ಖಾಲಿ ಬಾಕ್ಸ್ ತರಕ್ಕೆ ಇಷ್ಟೊಂದೆಲ್ಲ ಡ್ರಾಮಾ ಬೇಕಿತ್ತ? ಅಯ್ಯೋ ಇಲ್ಲ, ನಾನೇ ನನ್ನ ಕೈಯಾರ ಊಟ ತುಂಬಿದ್ದೆ. ನೀನ್ ಮಾಡಿದ್ರಿಂದ ನೋಡು, ಸಾನ್ವಿ ಕರ್ಣ ಅನುಭವಿಸಾಗಾಯ್ತು. ಇಟ್ಸ್ ಓಕೆ ಅಮ್ಮ. ನಾ ಮಾಡೋ ಕೆಲ್ಸಗಳಲ್ಲಿ ಇಂಥ ಸಣ್ಣ ಪುಟ್ಟ ಮಿಸ್ಟೇಕ್ ಆಗೋದು ಸಹಜ. ಅದರಲ್ಲೂ ರಾಜಿ ಹತ್ತಾರು ಕೆಲಸ ಮಾಡ್ತಿರ್ತಾಳೆ, ಅದರಲ್ಲಿ ಇಂಥ ಒಂದು ಸಣ್ಣ ಮಿಸ್ಟೇಕ್ ಆದಾಗ ಅದನ್ನ ನಾನು ಕ್ಷಮಿಸ್ಬೇಕು, ಅದನ್ನ ಮರ್ತು ಬಿಡ್ಬೇಕು. ಅದನ್ನ ದೊಡ್ಡದು ಮಾಡೋ ಅಗತ್ಯ ಇಲ್ಲಮ್ಮ. ಇಷ್ಟಕ್ಕೂ ಈ ಮನೆಯಲ್ಲಿ ಯಾರ್ಯಾರೋ ಏನೇನೋ ಮಾಡಿರೋ ಮಿಸ್ಟೇಕು, ಅಂದರೆ ಕ್ಷಮಿಸೋಕ್ಕೆ ಆಗಬಾರ್ದು ಅಂಥ ಮಿಸ್ಟೇಕ್ನೆಲ್ಲ ಕ್ಷಮಿಸ್ಬಿಟ್ಟಿದ್ದೀವಿ. ಅದ್ರ ಮುಂದೆ ರಾಜಿ ಮಾಡಿರೋ ಮಿಸ್ಟೇಕು ಲೆಕ್ಕಕ್ಕೆ ಇಲ್ಲ ಅಲ್ವಾ ಶಾಂಭವಿಯತ್ಗೆ? ಹೌದು ಅನ್ಯತ್ಗೆ, ನಾನು ಹೇಳಿದ್ದು ನಿಜ ತಾನೆ? ಹ್ಮ್ ಹೌದು. ಹಾಗೆ ರಾಜಿ, ನನ್ನ ಕಡೆಯಿಂದ ನಿನ್ಗೊಂದು ಸಾರಿ, ಟೆನ್ಷನಲ್ಲಿ ನಿನ್ ಜೊತೆ ಹೊರಟಾಗಿ ಮಾತಾಡ್ಬಿಟ್ಟು. ನಾನು ಹಾಗೆ ಮಾಡಬಾರ್ದಾಗಿತ್ತು. ಕುತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತು ನಾನು ಮಾಡಿದ್ದು ತಪ್ಪು ಅಂತ. ನೀನು ಇದನ್ನ ಯಾವುದು ಮನಸ್ಸಲ್ಲಿ ಇಟ್ಕೋಬೇಡ, ಅದನ್ನು ಅಲ್ಲಿಗೆ ಬಿಟ್ಬಿಡು. ರಾಜೀ, ನಿನಗೆ ನನ್ನ ಮೇಲೆ ಏನು ಬೇಜಾರಿಲ್ಲ ಅಲ್ವಾ? ರಾಜಿ 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 ರಾಜಿ.